ಶಿವಣ್ಣನ ಜೊತೆ ಮೊದಲನೇ ಸಿನಿಮಾ, ರವಿ ವರ್ಮ ಅವರು ಸಾಹಸ ನಿರ್ದೇಶಕರಾಗಿ ಎಲ್ಲಾ ಚಿತ್ರರಂಗದಲ್ಲೂ ನಿಮ್ಮ ಒಂದು ಪ್ರತಿಭೆಯನ್ನು ತೋರಿಸಿದ್ದಾರೆ. ಸಿನಿಮಾ ಡೈರೆಕ್ಷನ್ ಅಂತ ಬಂದಾಗ, ಸೊ ರವಿ ವರ್ಮ ಅವರೇ ಸಿನಿಮಾ ಡೈರೆಕ್ಟ್ ಮಾಡ್ತಿದ್ದಾರೆ ಅಂದಾಗ, ಸೊ ಅದರಲ್ಲಿ ಹೆಚ್ಚಿನ ಆಕ್ಷನ್ ಸಿಕ್ಕಲ್ಲ ನಾವು ಇದು ಮಾಡ್ತೀವಿ. ಸೊ ರುಸ್ತುಮ್ ಅಲ್ಲಿ ಯಾವ ರೀತಿಯ ಒಂದು ಆಕ್ಷನ್ ಅಂದರೆ, ಈಗ ರುಸ್ತುಮ್ ಇಲ್ಲಿವರೆಗೂ ನಾನು ರವಿವರ್ಮ ಆಗಿ ಏನು ಆ್ಯಕ್ಷನ್ಗಳು ಕಂಪೋಸ್ ಮಾಡಿದ್ದೀನಿ, ಪ್ರತಿಯೊಂದಕ್ಕೂ ಮೂಲ ಕಾರಣಕರ್ತರು ಎಲ್ಲ ಥರದ ನಿರ್ದೇಶಕರು, ಅಂದರೆ ಅವ್ರು ಮಾಡ್ಕೊಂಬಂದಿರೋ ಕತೆಗೆ ಏನು ಬೇಕು ಅನ್ನೋದನ್ನೇ ನಾನು ಕಂಪೋಸ್ ಮಾಡಿದ್ದೀನಿ ಜಾಸ್ತಿ. ಅದೇ ರೀತಿ ಇವಾಗ ನಮ್ಮ ಸಿನಿಮಾದಲ್ಲಿ ಕತೆಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾನು ಆ್ಯಕ್ಷನ್ ಮಾಡಿದ್ದೀವಿ, ಬಿಟ್ಟರೆ ಬೇರೆ ಸುಮ್ಮನೆ ಆ್ಯಕ್ಷನ್ ಡೈರೆಕ್ಟರ್, ನಾನು ಆ್ಯಕ್ಷನ್ ಡೈರೆಕ್ಟರ್ ಆಗಿ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾಯಿದ್ದೀನಿ, ಬರೀ ಆ್ಯಕ್ಷನ್ ಇರಬೇಕು ಅನ್ನೋದು ಯಾವುದೂ ಇಲ್ಲ. ಇದು ಎಂಟೈರ್ ಫ್ಯಾಮಿಲಿ ಮತ್ತು ಎಲ್ಲ ಥರದ ಯುವಕರು ಯೂತ್ ಎಲ್ಲ ಟೋಟಲಿ ಪ್ಯಾಕೇಜ್ ಸಿನಿಮಾ ಇದು. ಈ ಥರದ ವರ್ಗದವ್ರೇ ನೋಡಬೇಕು ಅಥವಾ ಹುಡುಗರೇ ನೋಡಬೇಕು ಅಥವಾ ವಯಸ್ಸಾದವ್ರು ನೋಡಬೇಕು ಅನ್ನೋದಲ್ಲ, ಎಲ್ಲ ಎಂಟೈರ್ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಒಂದು ಒಳ್ಳೆ ಸಾಂಸಾರಿಕ ಚಿತ್ರ. ಅದರಲ್ಲಿ ವಿತ್ ಆ್ಯಕ್ಷನ್ ಇದೆ, ಅಂದರೆ ಲೈಫಲ್ಲಿ ಒಂದು ನಡೆಯುವಂಥ ಒಂದು ಸಣ್ಣ ಘಟನೆ ಇಟ್ಕೊಂಡು ಯಾವ ರೀತಿ ಫೇಸ್ ಮಾಡ್ಕೊಂಡು ಹೋಗ್ತಾರೆ ಅಧಿಕಾರಿಗಳು ಅದು ಇದು ಅನ್ನೋದು ಒಂದು ಮೇನ್ ಸಿನಿಮಾದ ಅರ್ಥ. ಶಿವಣ್ಣಗೆ ಡೈರೆಕ್ಟ್ ಮಾಡಬೇಕಾದ್ರೆ, ಸೊ ಆಸ್ ಎ ಫ್ರೆಂಡ್ ಆಗಿ ಇದಾಗಿ ಗೊತ್ತಿದೆ, ಸೊ ಅವ್ರ ನಾವು ನಟನಾಗಿಟ್ಕೊಂಡು ನೀವು ಡೈರೆಕ್ಟ್ ಮಾಡಬೇಕಾದ್ರೆ, ಸೊ ಆ ಒಂದು ಕಾಂಬಿನೇಷನ್ ಹೇಗಿತ್ತು, ಬಾಂಡಿಂಗ್ ಹೇಗಿತ್ತು? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಶಿವಣ್ಣನ ಇಟ್ಕೊಂಡು ನಾನು ಆ್ಯಕ್ಚುಲಿ ವರ್ಕ್ ಮಾಡಬೇಕಾದ್ರೆ ನನಗೆ ದೊಡ್ಡದೇನೋ ಅನಿಸಿಲ್ಲ. ಆ್ಯಕ್ಚುಲಿ ಇದಕ್ಕೂ ಮುಂಚೆ ನಾನು ಸಿನಿಮಾ ಮಾಡಿರೋದ್ರಿಂದ ಶಿವಣ್ಣನ ಜೊತೆ ಆ್ಯಸ್ ಎ ಆ್ಯಕ್ಷನ್ ಡೈರೆಕ್ಟ್ರಾಗಿ ತುಂಬ ಸಿನಿಮಾಗಳು ಮಾಡಿದ್ದೀವಿ ನಾವು, ಶಿವಣ್ಣ ಅವರೆಲ್ಲ ತುಂಬ ಸಿನಿಮಾಗಳು ಮಾಡಿದಿರೋದ್ರಿಂದ ಎಕ್ಸ್ಪೆಷಲಿ ನನಗೆ ಆಗಲಿ ಅಥವಾ ಕೊರಿಯೋಗ್ರಾಫರ್ಸ್ಗೆ ಆಗಲಿ ಈ ಮೇನ್ ಯಾರ್ಯಾರು ಚೀಫ್ ಟೆಕ್ನಿಷಿಯನ್ಸ್ಗಳಿರ್ತಾರೆ ಆ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನಾಗುತ್ತೆ, ಆಲ್ರೆಡಿ ಸಿನಿಮಾದಲ್ಲಿ ಕೆಲಸ ಮಾಡಿರೋದ್ರಿಂದ ಯಾವುದು ಹೊಸದು ಅಂತ ಅನ್ಸಲ್ಲ. ಎಕ್ಸಾಂಪಲ್, ಇವಾಗ ನಾವು ಶಿವಣ್ಣಂಗೆ ಆಲ್ರೆಡಿ ಆ್ಯಕ್ಷನ್ ಕಂಪೋಸ್ ಮಾಡ್ಬೇಕಾದ್ರೆ ಅವ್ರಿಗೆಲ್ಲರಿಗೂ ಶಾರ್ಟ್ಸ್ಗಳೆಲ್ಲ ಡಿವೈಡ್ ಮಾಡಿ ಅವ್ರಿಗೆ ಹೇಳೋದ್ರಿಂದ ನಮ್ಗೆ ಆಲ್ರೆಡಿ ಕ್ಲೋಸ್ ಆಗ್ಬಿಟ್ಟಿದೆ, ಈ ಶಾರ್ಟ್ಸ್ ಇಷ್ಟೇ ಬರುತ್ತೆ, ಇದು ಬರುತ್ತೆ, ಇದು ಬರುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡೋದು ಈಸಿ ಆಗ್ಬಿಡುತ್ತೆ. ಬಟ್ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಯಾವುದೇ ಥರದ್ದು ಹೊಸಬ ನಾನು ಹೊಸದಾಗ ಡೈರೆಕ್ಷನ್ ಮಾಡ್ತಾಯಿದ್ದೀನಿ ಅನ್ನೋದಿಲ್ಲ. ಯಾಕಂದರೆ ಇವಾಗ ನಾವೊಂದು ಆ್ಯಕ್ಷನ್ ಸೀನ್ ಮಾಡ್ಬೇಕಾದ್ರೆ ಹಿಂದೆ ಮುಂದೆ ಆ್ಯಕ್ಷನ್ ತೆಗಿಬೇಕಾದ್ರೆ ಹಿಂದೆ ಮುಂದೆ ಸೀನ್ಸ್ ಇರುತ್ತೆ, ಆ ಸೀನು ನಾವು ರಿಲೇಟೆಡ್ ಆಗಿ ಡೈರೆಕ್ಷನ್ ಮಾಡ್ಕೊಂಡು ಹೋಗೋದ್ರಿಂದ ಅದು ನಮ್ಗೆ ಇನ್ನೂ ಈಸಿ ಆಗೋಯಿತು ಒಂದು. ಆಮೇಲೆ ಶಿವಣ್ಣನ್ನು ಡೈರೆಕ್ಷನ್ ಮಾಡೋವಂಥದ್ದು ಈಸಿಯೆಸ್ಟ್ ಕೆಲಸ ಇನ್ಯಾರಿಗೂ ಇಲ್ಲ, ಬಿಕಾಸ್ ಆಫ್ ಅವ್ರು ಎಲ್ರಿಗೂ ಬ್ಲೆಂಡ್ ಆಗ್ಬಿಡ್ತಾರೆ. ನೀವೇನೇ ಹೇಳಿ, ನೀವೇನು ಹೇಳ್ತೀರಾ, ಅದಕ್ಕೆ ಎಷ್ಟು ಆ್ಯಕ್ಟ್ ಬೇಕು ಅವ್ರ ಪಾಡು ಅವ್ರ ಪರ್ಫಾರ್ಮೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಇದೇಂತಿ ಕಮ್ಮ ಇದೆಲ್ಲಿ ಇದೇನು, ಫಸ್ಟ್ ಒಂದ್ಸರಿ ಸಿನಿಮಾ ಕತೆ ಕೇಳ್ಬೇಕಾದ್ರೆ ಡೀಟೇಲ್ ಕೇಳ್ಕೊತಾರೆ ಅವರು, ಎಲ್ಲ ಕೇಳಾದ್ಮೇಲೆ ರವಿ ಇದಾದಮೇಲೆ ಇದು ಬರುತ್ತಲ್ವ, ಇದು ಇದಲ್ವಾ ಅಂತ ಅವರ ಲಿಂಕ್ಗಳು ಕೇಳಿಕೊಂಡು ಕರೆಕ್ಟಾಗಿ ಅವ್ರಿಗೆ ಎಲ್ಲಿಗೆ ಎಲ್ಲಿಗೆ ಪಾಸ್ ಬೇಕು ಎಲ್ಲಿಗೆ ಇದ್ಬೇಕು ಅನ್ನೋ ಅವ್ರು ಈಸಿ ಮಾಡ್ಕೊಂಡು ಬಿಡ್ತಾರೆ. ನನಗೊಂದು ತುಂಬ ಬೆನಿಫಿಟ್ ಏನಂದರೆ, ಒಬ್ಬ ಸೀನಿಯರ್ ಹೀರೋ ಜೊತೆ ಡೈರೆಕ್ಷನ್ ಮಾಡೋದು ಫಸ್ಟ್ ಅಂದ್ಕೊಂಡೆ, ಅಯ್ಯೋ ಶಿವಣ್ಣನ ಜೊತೆ ಮಾಡೋದು ಹೆಂಗೆ ಅದು ಇದು ಅಂತ ಅಂದ್ಕೊಂಡೆ. ಬಟ್ ಅವರಷ್ಟು ಕ್ಲೋಸ್ ಇನ್ಯಾರೂ ಇಲ್ಲ, ಫ್ರೆಂಡ್ಲಿಯಾಗಿ ಕೆಲಸ ಮಾಡ್ಕೊಂಡೋದ್ವಿ. ಇದೇ ನನಗೊಂದು ದೊಡ್ಡ ಅನುಭವ, ಮತ್ತು ಇದೇ ನನಗೊಂದು ದೊಡ್ಡ ಪ್ಲಸ್. ಶಿವಣ್ಣನ ಪೊಲೀಸ್ ಒಂದು ರೋಲಲ್ಲಿ ನೋಡೋದಕ್ಕೆ ಅವರ ಫ್ಯಾನ್ಸ್ ತುಂಬಾ ಇಷ್ಟಪಡ್ತಾರೆ, ಸೊ ಟಗರು ಆ ನಿಟ್ಟಿನಲ್ಲಿ ತುಂಬಾ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದೆ. ಸೊ ರುಸ್ತುಮಲ್ಲಿ ಶಿವಣ್ಣ ಅಭಿಮಾನಿಗಳಿಗೆ ಯಾವ ರೀತಿ ಆ ಒಂದು ಮಜಾ ಆ ಒಂದು ಜೋರ್ ಸಿಗ್ಬೋದು? ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಶಿವಣ್ಣ ಆಲ್ರೆಡಿ ತುಂಬಾ ಪೊಲೀಸ್ ಗೆಟಪ್ ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ. ಎಕ್ಸಾಂಪಲ್, ರೀಸೆಂಟ್ಲಿ ಟಗರು ನೋಡಿರ್ಬೋದೆಲ್ಲ ನೋಡ್ಬೋದು. ಬಟ್ ಎಕ್ಸ್ಪೆಷಲಿ ಈ ಸಿನಿಮಾದಲ್ಲಿ ಏನಂತಂದರೆ, ಹೊರ ರಾಜ್ಯದ ಆಫೀಸರ್ ಆಗಿ ಅಲ್ಲಿರೋಂಥ ಒಂದು ಫೇಸ್ ಮಾಡಬೇಕಂದ್ರೆ ಒಬ್ಬ ಕನ್ನಡಿಗ ಎಷ್ಟು ಫೋರ್ಸಲ್ಲಿ ಫೇಸ್ ಯಾವ ಒಂದು ಸ್ಟೈಲಲ್ಲಿ ಫೇಸ್ ಮಾಡ್ತಾನೆ, ಆಮೇಲೆ ನಮ್ಮ ಶಿವಣ್ಣ ಹೊರ ರಾಜ್ಯ ಆಫೀಸರ್ ಆದ್ರೂ ಯಾವ ರೀತಿ ಇರ್ತಾರೆ ಅಂದರೆ, ಕನ್ನಡಿಗರು ಈಗ ಆಲ್ರೆಡಿ ನೀವು ಕಂಡಂಗೆ ಐ ಎ ಎಸ್ ಆಫೀಸರ್ಸ್ಗಳು ಎಲ್ಲೆಲ್ಲೋ ಹೋಗಿ ಕೆಲಸ ಮಾಡ್ತಾಯಿದ್ದಾರೆ, ಆ ರೀತಿ ನಮ್ಮ ಶಿವಣ್ಣ ಬಿಹಾರ್ ಅನ್ನೋ ಒಂದು ಸಿಟಿಯಲ್ಲಿ ಹೋದಾಗ ಯಾವ ರೀತಿ ಒಂದು ಜಾಬ್ ಕೆಲಸ ಮಾಡ್ತಾರೆ ಅನ್ನೋದೇ ಒಂದು ಸಿನಿಮಾದ ಮೇನ್ ಜೀವಾಳ. ಅದು ನಿಮಗೆ ಓವರಲ್ ಸಿನಿಮಾ ನೋಡಿದ್ರೆ ಟೋಟಲ್ ಗೊತ್ತಾಗುತ್ತೆ ನಿಮಗೆ. ಆ್ಯಕ್ಚುಲಿ ಬಿಹಾರ್ ಗೆಟಪ್ ಆಗಬೇಕು ಅಂತಂದಾಗ ನಾವು ಫಸ್ಟ್ ಯೋಚನೆ ಮಾಡಿದ್ದು, ಅಲ್ಲಿರೋರೆಲ್ಲ ಬಿಹಾರೀಸ್ ನಾರ್ತ್ ಅವರೆಲ್ಲ ಏನಂತಂದರೆ ಫುಲ್ ಒಳ್ಳೆ ಮುಷ್ತಾಶ್ ಬಿಟ್ಟಿರ್ತಾರೆ, ಬಿಯರ್ಡ್ ಬಿಟ್ಟಿರ್ತಾರೆ, ಆ ಥರ ಇರ್ತಾರೆ. ಬಟ್ ಶಿವಣ್ಣಂಗೆ ಮೀಸೆ ಹಾಕಬೇಕು ಅಂದಾಗ ಅದಕ್ಕೆ ಒಂದು ರಿಸರ್ಚ್ ಮಾಡಿದ್ವಿ ಟೋಟಲಿ, ನೀವು ನಂಬಲ್ಲ, ಸುಮಾರು ಹತ್ತಿರ ಒಂದು 20 ಮುಷ್ತಾಶ್ ನಾವು ರೆಡಿ ಮಾಡಿದ್ವಿ ಬಾಂಬೆಯಿಂದ ಅವ್ರಿಗೆ ಶಿವಣ್ಣಂಗೆ ಒಂದೊಂದು ಒಂದೊಂದು ಯಾವ ಸೂಟ್ ಆಗುತ್ತೆ, ಇದು ಯಾವ ಸೂಟ್ ಆಗುತ್ತೆ, ಇದು ಹೆಂಗೆ ಅಂತ ಎಲ್ಲ ಇದು ಮಾಡಿ ಆ ಟೀಮ್ ಅವ್ರನ್ನೆಲ್ಲ ಕರೆಸಿ ಶಿವಣ್ಣಂದು ಮೆಜರ್ಮೆಂಟ್ ತೊಗೊಂಡು ಮುಷ್ತಾಶ್ ರೆಡಿ ಮಾಡಿಕೊಂಡು ಆ ಸೆಟಪ್ ಮಾಡೋಷ್ಟರಲ್ಲೇ ಒಂದು ನಮ್ಗೆ ಅಮ್ಮಮ್ಮನ ಒಂದು 2 ತಿಂಗಳು ಪ್ರೋಸೆಸ್ ಆಯಿತು. ತುಂಬ ಚೆನ್ನಾಗಿ ಸೆಟ್ ಆಯಿತು. ಬ್ಯಾಂಗ್ಳೂರಿಗೆ ಅವರು ಆಫೀಸರ್ ಇದ್ದಾಗಲೇ ಒಂಥರ ಮುಷ್ತಾಶ್ ಇರುತ್ತೆ, ಬಿಹಾರ್ ಎಪಿಸೋಡ್ಗೆ ಹೋದಾಗಲೇ ಒಂಥರ ಮುಷ್ತಾಶ್ ಬರುತ್ತೆ, ಅದು ನೀವು ಸಿನಿಮಾ ನೋಡಿದ್ರೆ ಟೋಟಲಿ ಗೊತ್ತಾಗುತ್ತೆ. ಈಗ ಇದೇನಂತಂದ್ರೆ ಸಿನಿಮಾದಲ್ಲಿ ಇವಾಗ ನಾನೇನು ಇವಾಗ ಎಕ್ಸ್ಪೆಷಲಿ ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನನ್ನ ಸಿನಿಮಾ ಏನಂತಂದ್ರೆ ಈ ರೆಗ್ಯುಲರ್ ತೆಲುಗು ಸಿನಿಮಾಗಳ ಥರ ಹೀರೋ ಬಂದರು ಡೈಲಾಗ್ ಹೊಡೆದ್ರು ಏನೋ ಒಂದು ಹೇಳ್ಬಿಟ್ರು ಆಡಿಯನ್ಸ್ಗೆ, ಆ ಥರದನೇ ಕತೆಗೆ ಎಲ್ಲೆಲ್ಲಿ ಬೇಕು ಯಾವ ಜಾಗದಲ್ಲಿ ಪಂಚ್ ಡೈಲಾಗ್ಗಳು ಬಂದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ರಘು ಸಮರ್ಥ ಅವರು
ತುಂಬ ಚೆನ್ನಾಗಿ ಡೈಲಾಗ್ ಬರೆದುಕೊಟ್ಟಿದ್ದಾರೆ. ಆಮೇಲೆ ಅದ್ರ ಜೊತೆ ನನ್ನ ಸ್ನೇಹಿತ ಅರ್ಜುನ್, ಎ ಪಿ ಅರ್ಜುನ್ ಒಂದಷ್ಟು ಡೈಲಾಗ್ಗಳು ಬರ್ಕೊಟ್ಟಿದ್ದಾರೆ. ಇವರಿಬ್ಬರು ಸೇರಿಕೊಂಡು ಒಂದು ಮಾಡಿದಂಥ ಒಂದು ಸಂಭಾಷಣೆ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲೆಲ್ಲಿ ಬೇಕು ಅಲ್ಲಿಗೆ ಮಾತ್ರ ಪಂಚ್ ಡೈಲಾಗ್ಗಳಿದ್ದಾವೆ. ಸುಮ್ಮನೆ ಇದೆ ಅಂದ್ಬಿಟ್ಟು ಮಾತಾಡ್ಕೊಂಡು ಹೋಗೋದು ಆ ಥರದ್ದು ಯಾವುದೂ ಇಲ್ದಿರ. ಆಮೇಲೆ ಎಲ್ಲೂ ಜಾಸ್ತಿ ಹೀರೋ ಅಂದರೆ ಬಿಲ್ಡಪ್ ಕೊಡೋದು ಆ ಥರದ್ದೇನು ಅಲ್ಲದೆ ಒಂದು ಟೋಟಲಿ ಒಂದು ನೀವು ಒಂದು ಹಿಂದಿ ಸ್ಟೈಲಲ್ಲಿ ಒಂದು ಸಿನಿಮಾ ನೋಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.